ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕ್ರಿಕೆಟರ್ ಲೌಕಹಾನಿ. ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ. ಮಾಜಿ ಪ್ರಿಯತಮೆ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೊದಲು ವಂಚನೆ ಕೇಸನ್ನ ದಾಖಲು ಮಾಡಿದ್ಲು ಯುವತಿ. ಲವ್ ಮಾಡಿ ಮೋಸವನ್ನ ಮಾಡಿದ್ದಾರೆ ಅಂತ ಯುವತಿ ಫಸ್ಟ್ ದೂರನ್ನ ಕೊಟ್ಟಿದ್ರು ಕೆಸಿ ಕಾರ್ಯಪ್ಪ ವಿರುದ್ಧ. ನನಗೆ ಅಬಾರ್ಷನ್ ಆಗಿತ್ತು ಅಂತ ಯುವತಿ ದೂರನ್ನ ಕೊಟ್ಟಿದ್ರು. ಇದೀಗ ಹೊಸ ದೂರನ್ನ ದಾಖಲಿಸಿರುವಂಥದ್ದು ಕ್ರಿಕೆಟಿಗ ಕಾರ್ಯಪ್ಪ. ನನ್ನ ಕ್ರಿಕೆಟ್ ಭವಿಷ್ಯ ಹಾಳು ಮಾಡ್ತಾ ಇದ್ದಾಳೆ ಅಂತ ದೂರನ್ನ ಕೊಟ್ಟಿದ್ದಾರೆ ಕೆಸಿ ಕಾರ್ಯಪ್ಪ. ಐ ಪಿ ಎಲ್ ನಲ್ಲಿ ಆಡ್ದಂಥವ್ರು ನಿಮಗೂ ಕೂಡ ಗೊತ್ತಿದೆ, ಕೆಸಿ ಕಾರ್ಯಪ್ಪ ಕರ್ನಾಟಕದವರು. ಕೆಸಿ ಕಾರ್ಯಪ್ಪ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ಲು. ಫಸ್ಟು ಅಬಾರ್ಷನ್ ಆಗಿದೆ ಅಂತ ಹೇಳಿ ಅವರ ವಿರುದ್ಧ ದೂರನ್ನ ಕೊಡಲಾಗಿತ್ತು. ಈಗ ಕೆಸಿ ಕಾರ್ಯಪ್ಪ ಮತ್ತೊಂದು ದೂರನ್ನ ಕೊಟ್ಟಿರುವುದು, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೆಸಿ ಕಾರ್ಯಪ್ಪ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅದು ಆ ಯುವತಿ ಮೇಲೆ ದೂರನ್ನ ಕೊಟ್ಟಿರುವಂಥದ್ದು, ನಾ ಕ್ರಿಕೆಟ್ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಎರಡು ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ FIR ಅನ್ನ ದಾಖಲು ಮಾಡಲಾಗಿದೆ. ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಕಾದು ನೋಡಬೇಕು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಎರಡು FIR ದಾಖಲಾಗಿದೆ, ಒಂದು ಕಡೆ ಯುವತಿ ದೂರನ್ನು ಕೊಟ್ಟಿರುವಂಥದ್ದು ಮತ್ತು ಒಂದು ಕಡೆ ಕೆಸಿ ಕಾರ್ಯಪ್ಪ ದೂರನ್ನು ಕೊಟ್ಟಿರುವಂಥದ್ದು, ಯಾವ ರೀತಿಯಾಗಿ ಈಗ ತನಿಖೆಯನ್ನು ಮಾಡಲಾಗ್ತದೆ, ಇಬ್ಬರು ದೂರಿನಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಅಂತ. ಪೃಥ್ವಿ, ಖಂಡಿತವಾಗ್ಲೂ ಒಂದ್ ಕಡೆಗೆ ದಿಶಾ ಕಾರ್ಯಪ್ಪ ಒಂದು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಈತ ನನಗೆ ಮೋಸ ಮಾಡಿದ್ದೇನೆ ಕಾರ್ಯಪ್ಪ ಅವರು, ಸುಮಾರು ಒಂದು ವರ್ಷಗಳಾದ ನಂತರ ಇನ್ನೂ ಕೂಡ ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಥವಾ ಮದುವೆ ಮಾಡ್ಕೊಂಡಿನಿ ಅಂತ ಹೇಳಿ ಮೋಸ ಮಾಡಿರ್ತಕ್ಕಂಥ ಒಂದು ರೀತಿ ಆರೋಪ ಮಾಡ್ತಾರೆ. ಮತ್ತೆ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಪ್ರಕರಣ ದಾಖಲ. ಈಗ ನಮ್ಮ ಜೊತೆಗೆ ಸ್ವತಃ ಅವರ ಅಂದ್ರೆ ಏನದು ಅವ್ರ ತಾಯಿ ಇದಾರೆ, ಪ್ರಯತ್ನ ಪಡ್ತೀವಿ ಮಾತನಾಡೋದಕ್ಕೆ. ಏನಾದ್ರು ಮೇಡಮ್ ಎಷ್ಟು ವರ್ಷ ಆಯ್ತು ಏನಾದ್ರು ಮದುವೆ ಆಗಿದೆಯಾ ನಿಮ್ಗೆ, ಗಮನಕ್ಕೆ ಬಂದಿದೆಯಾ ಅಂತ ಕಂಪ್ಲೇಂಟ್? ಅಯ್ಯೋ, ನನ್ನ ಈ ಡ್ರೆಸ್ ಅಲ್ಲಿ ನನ್ ಬೇಡಪ್ಪ, ನೀವು ಫಸ್ಟ್ ಆಫ್ ಮಾಡಿ. ಸರಿ, ಒಟ್ಟಾರೆಯಾಗಿ ಈಗ ತಾಯಿ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಡಿನೇ ಮಾಡ್ತಾ ಇದ್ದಾರೆ, ಆದ್ರೆ ದಿಶಾ ಕಾರ್ಯಪ್ಪ ಅವರು ಸ್ವತಃ ಒಂದು 5-10 ನಿಮಿಷ ಜೊತೆ ನಮ್ಮ ಜೊತೆಗೆ ಮಾತನಾಡ್ತಾರೆ ಪೃಥ್ವಿ. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಏನೊಂದು ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಏನಂತಂದ್ರೆ ದಿಶಾ ಕಾರ್ಯಪ್ಪ ಅವರು ಸ್ವತಃ ಅವ್ರ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಏನೊಂದು ಕೈಯನ್ನು ಕುಯ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಅಪಾರ್ಟ್ಮೆಂಟ್ ಬಳಿ ಹೋಗಿ ಗಲಾಟೆ ಮಾಡಿದ್ದಾರೆ ಅಂತ ಏನು ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಿನ್ನೆ ಕೂಡ ಒಂದು ಆದಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದಿಶಾ ಕಾರ್ಯಪ್ಪ ಅವರು ಒಂದು ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು ಏನಂತಂದ್ರೆ, ನಮ್ಮ ಅಂದ್ರೆ ಈತ ಸಾಕಷ್ಟು ದಿನಗಳಿಂದ ನನಗೆ ಮೋಸ ಮಾಡ್ತಾ ಇದ್ದಾರೆ, ನನ್ನ ಜೊತೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ. ಆದ್ರೆ ಇಬ್ಬರ ನಡುವೆ ಸಾಕಷ್ಟು ಒಂದು ವೈಮನಸ್ ಇರ್ತಕ್ಕಂಥದ್ದು, ಯಾಕಂದ್ರೆ ಇದು ನಿನ್ನೆ ಮೊನ್ನೆ ದೂರು ದಾಖಲಾಗಿಲ್ಲ, ಸುಮಾರು 2022ರಲ್ಲಿ ಕಳೆದ ಜನವರಿಯಲ್ಲಿ ಒಂದು ಬಗಲ್ಗುಂಟೆ ಪೊಲೀಸ್ ಠಾಣೆ ಒಂದು ದೂರು ದಾಖಲಾಗುತ್ತೆ. ಏನಂತಂದ್ರೆ ಈಕೆ ಸಾಕಷ್ಟು ನನ್ನ ಮೇಲೆ ಒಂದು ಕ್ರಿಕೆಟ್ ಆಟವನ್ನು ಆಡೋದಿಕ್ಕೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ ಅಡಿಕ್ಟ್ ಆಗಿರೋದ್ರಿಂದ ನನಗೆ ಇದು ಮಾಡ್ತಾ ಇದ್ದಾರೆ ಅಂತ. ಇನ್ನು ಅದೇ ವಿಚಾರವಾಗಿ ಏನೊಂದು ಬೇರೆ ಬೇರೆ ರೀತಿಯಲ್ಲಿ ಅಂತಂದ್ರೆ ಅಂದ್ರೆ ಈ ಕಾರ್ಯಪ್ಪ ಏನಿದ್ದಾರೆ, ಈತ ನನ್ನ ಜೊತೆಗೆ ನನ್ನನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇರ್ತಕ್ಕಂಥ, ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ, ಆದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ನಂತರ ಈತ ಯಾವ್ದು. ಆದ್ರೆ ಕೆಸಿ ಕಾರ್ಯಪ್ಪ ಅವರು ಒಂದು ರೀತಿಯಲ್ಲಿ ಆರೋಪವನ್ನು ಮಾಡ್ತಕ್ಕಂಥ ನ್ಯೂಸ್ 18 ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು, ಜಡ್ಜ್ ಮುಂದೆ ಸುಮಾರು 164 ಸ್ಟೇಟ್ಮೆಂಟ್ ಅನ್ನು ನೀಡಿರ್ತಕ್ಕಂಥದ್ದು, ಯಾವುದೇ ರೀತಿಯ ಒಂದು ಪ್ರೂಫ್ ಅನ್ನು ನೀಡದೆ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು, ಅದನ್ನ ಬಿ ರಿಪೋರ್ಟ್ ಅನ್ನು ಹಾಕಿರ್ತಕ್ಕಂಥದ್ದು. ಅಂದ್ರೆ ಇದೇ ದಿಶಾ ಕಾರ್ಯಪ್ಪ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ಬಿ ರಿಪೋರ್ಟ್ ಅನ್ನು ಹಾಕಿದ್ರು. ಸದ್ಯಕ್ಕೆ ನಿನ್ನೆ ಮೊನ್ನೆ ಕೂಡ ಒಂದು ಅಮೆಝಾನ್ ಅಲ್ಲಿ ಒಂದು ಚಾಕುವನ್ನ ಬುಕ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಕೈ ಕುಯ್ಕೊಂಡಿರ್ತಕ್ಕೆಲ್ಲವೂ ಕೂಡ CCTV ಫುಟೇಜ್ ಇದೆ ಅಂತ ಹೇಳಿ, ಏನೊಂದು ಕಾರ್ಯಪ್ಪ ಅವರು ಅಂದ್ರೆ ಕ್ರಿಕೆಟ್ ಆಟಗಾರ ಏನಿದ್ದಾರೆ, ರಣಜಿ ಆಟಗಾರ, ಆತ ಕೂಡ ಒಂದು ಆರೋಪವನ್ನು ಮಾಡ್ತಿದ್ದು, ಇದೆಲ್ಲವೂ ಕೂಡ ಬಗಲ್ಗುಂಟೆ ಪೊಲೀಸ್ ಠಾಣೆಗೆ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಎರಡೂ ಕಡೆ ಕೂಡ ಕೌಂಟರ್ ಕಂಪ್ಲೇಂಟ್ ಆಗಿರೋದ್ರಿಂದ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ, ಇನ್ನು ದಿಶಾ ಕಾರ್ಯಪ್ಪ ಅವರವರ ಮನೆಯಲ್ಲಿ ಇದ್ದೀವಿ ನಾವು, ಯಾವೆಲ್ಲ ರೀತಿಯಲ್ಲಿ ಆರೋಪವನ್ನು ಮಾಡಿದ್ರೆ ಪ್ರತ್ಯಾರೋಪ ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಸದ್ಯಕ್ಕೆ ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಕೆಸಿ ಕಾರ್ಯಪ್ಪ ಅವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ. ಕೆಸಿ ಕಾರ್ಯಪ್ಪ ಏನ್ ಹೇಳಿದ್ದಾರೆ ಕೇಳೋಣ. ಇದು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೂ ನಾವೆಲ್ಲ ಹೇಳಿದ್ವಿ ಚೆನ್ನಾಗಿರಿ, ಇದೆಲ್ಲ ಮಾಡ್ಬಾರ್ದು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವರು ತುಂಬಾ ಡ್ರಗ್ಸ್ ಮಾಡ್ತಾರೆ, ಡ್ರಗ್ ಅಡಿಕ್ಟ್ ಫುಲ್. ಯಾಕಂದ್ರೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಇದೆಲ್ಲ ಇರ್ಬಾರ್ದು, ನಮಗ್ ತೊಂದ್ರೆ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಒಂದ್ ಗರ್ಲ್ ಫ್ರೆಂಡ್ ಇದ್ ಮಾಡಿದ್ರು ನಮ್ಗೆ ತೊಂದ್ರೆ, ನಮ್ಗೆ ಆಂಟಿ ಡೋಪಿಂಗ್ ಇದೆಲ್ಲ ಟೆಸ್ಟ್ ಇರುತ್ತೆ, ಏನೇ ಒಂದು ಕಾರಣ ಬಂದ್ರು ನನಗೆ ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ, ಇಂಥದ್ದೆಲ್ಲ ಮಾಡ್ಬಾರ್ದು ಬಿಡಿ ಅಂದ್ರೂ. ಇಡೀ ಫ್ರೆಂಡ್ಸ್ ಗ್ಯಾಂಗ್ ಇವರೆಲ್ಲ ಸೇರ್ಕೊಂಡು ಬರೀ ಇಂಥ ಡ್ರಗ್ಸ್ ಗಳು ಮಾಡ್ಕೊಂಡು, ಬೆಂಗಳೂರಲ್ಲಿ ಎಷ್ಟು ಜನ ಡ್ರಗ್ಸ್ ಮಾಡ್ತಾರೋ ಎಲ್ಲರ ಜೊತೆ ಇವ್ರ ಕಾಂಟ್ಯಾಕ್ಟ್ ಇದೆ,
ಸೊ ಅದಕ್ಕೋಸ್ಕರ ನಾನೆಲ್ಲ ಈಗ ಹೇಳ್ತಾ ಇದ್ದೆ ಬಿಡಿ 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 ಅಂತ, ಆದ್ರೂ ಬಿಡ್ತಾ ಇರ್ಲಿಲ್ಲ. ಸೊ ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೂ ನಾವು ಚೆನ್ನಾಗಿರೋಣ ಎಲ್ಲ ಮಾಡಿ ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳಾದ್ಮೇಲೂ ತುಂಬಾ ಟಾರ್ಚರು, ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು ನಮ್ಗೆ. ಮನೆ ಹತ್ರ ಬಂದ್ಬಿಟ್ಟು ಮೆಟ್ಲ ಹತ್ರ ಬಂದ್ಬಿಟ್ಟು ಕೈ ಕುತ್ಕೋ ಕೈ ಕು, ಇವಾಗ ನೀ ಇವಾಗ ನಾನು ನಿನ್ನ ಹೆಸರು ಬರ್ದ್ಬಿಟ್ಟು ಸತ್ತೋಗ್ತೀನಿ, ನಿನ್ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ಬಿಡ್ತೀನಿ. ಮತ್ತೆ ಅವ್ರು ಚಾಕು ಆರ್ಡರ್ ಮಾಡಿದ್ದಾರೆ ಆನ್ಲೈನ್ ಇಂದ, ಅದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಸೊ ಪೊಲೀಸ್ ಅವ್ರ ಕೈಲೂ ಅವ್ರಿಗೆ ಚಾಕು ಸಿಕ್ಕಿದೆ. ಬಂದು ಅವ್ರು ಇಮಿಡಿಯೇಟ್ ಆಗಿ ನಾವು 112ಗೆ ಕಾಲ್ ಮಾಡಿದ್ವಿ, ಈ ತರ ನಡೀತಾ ಇದೆ ಅಂತ. ಅವ್ರು ಬಂದು ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು. ಇಂಡೈರೆಕ್ಟ್ ಡೈರೆಕ್ಟ್ ಚಾಕು ಅಲ್ಲಿ ಆರ್ಡರ್ ಮಾಡಿ ಒಂಥರ ಕೊಲೆ ಮಾಡೋ ತರ ಬೆದ್ರಿಕೆ. ಸೊ ಪೇರೆಂಟ್ಸ್ ಇಬ್ಬರೇ ಇರೋದ್ರಿಂದ ನಾವೇನ್ ಮಾಡಿದ್ವಿ, ನನ್ಗೆ ವಯಸ್ಸಾಗಿದೆ ಅವ್ರಿಗೂ. ಸೊ ನಾವು ಏನ್ ಮಾಡಿದ್ವಿ, ನಾನೇ ಇಮಿಡಿಯೇಟ್ ಫಸ್ಟ್ FIR ಕೊಟ್ಟವನ್ನೇ ನಾನು. ನಾನೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿ ಎಲ್ಲ ಎವಿಡೆನ್ಸ್ ಕೊಟ್ಟಿದ್ದೀನಿ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರ್ದಲ್ವಾ ಅವರು ಸರ್? ಅದೇ ಇವಾಗ ಅವರು ಬಚಾವಾಗಕ್ಕೆ ಕೊಡ್ತಾ ಇದಾರೆ ಇವಾಗ. ಯಾಕಂದ್ರೆ ಫಸ್ಟ್ ನಾನ್ ಕೊಟ್ಟಿದ್ದೆ, ಯಾಕಂದ್ರೆ ನಮ್ಗೆ ಈ ತರ ತೊಂದರೆ ಆಗಿರೋದ್ರಿಂದ ಫಸ್ಟ್ ನಾನು FIR ಕೊಟ್ಟಿದ್ದು. ನಮ್ಗೆ ಈ ತರ ತೊಂದರೆ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಇಷ್ಟೆಲ್ಲ ಟಾರ್ಚರ್ ಮಾಡಾದ್ಮೇಲೆ ನಮ್ ತಂದೆ ತಾಯಿ ಟಾರ್ಚರ್, ಚಾಕು ಅಲ್ಲಿ ಆರ್ಡರ್ ಮಾಡಿ, ಇವಾಗ ನಮ್ ತಂದೆ ತಾಯಿಗೆ ಅದು ತೊಂದರೆ ಅಲ್ವಾ? ಇದು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೂ ನಾವೆಲ್ಲ ಹೇಳಿದ್ವಿ ಚೆನ್ನಾಗಿರಿ, ಇದೆಲ್ಲ ಮಾಡ್ಬಾರ್ದು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವರು ತುಂಬಾ ಡ್ರಗ್ಸ್ ಮಾಡ್ತಾರೆ, ಡ್ರಗ್ ಅಡಿಕ್ಟ್ ಫುಲ್. ಯಾಕಂದ್ರೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಇದೆಲ್ಲ ಇರ್ಬಾರ್ದು, ನಮಗ್ ತೊಂದರೆ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಒಂದ್ ಗರ್ಲ್ ಫ್ರೆಂಡ್ ಇದ್ ಮಾಡಿದ್ರು ನಮ್ಗೆ ತೊಂದರೆ, ನಮ್ಗೆ ಆಂಟಿ ಡೋಪಿಂಗ್ ಇದೆಲ್ಲ ಟೆಸ್ಟ್ ಇರುತ್ತೆ. ಏನೇ ಒಂದು ಕಾರಣ ಬಂದ್ರು ನನಗೆ ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ, ಇಂಥದ್ದೆಲ್ಲ ಮಾಡ್ಬಾರ್ದು ಬಿಡಿ ಅಂದ್ರೂ. ಅವ್ರ ಇಡೀ ಫ್ರೆಂಡ್ಸ್ ಗ್ಯಾಂಗ್ ಇವರೆಲ್ಲ ಸೇರ್ಕೊಂಡು ಬರೀ ಇಂಥ ಡ್ರಗ್ಸ್ ಗಳು ಮಾಡ್ಕೊಂಡು, ಬೆಂಗಳೂರಲ್ಲಿ ಎಷ್ಟು ಜನ ಡ್ರಗ್ಸ್ ಮಾಡ್ತಾರೋ ಎಲ್ಲರ ಜೊತೆನೂ ಇವ್ರ ಕಾಂಟ್ಯಾಕ್ಟ್ ಇದೆ. ಸೊ ಅದಕ್ಕೋಸ್ಕರ ನಾನೆಲ್ಲ ಹೇಳ್ತಾ ಇದ್ದೆ ಬಿಡಿ 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 ಅಂತ, ಆದ್ರೂ ಬಿಡ್ತಾ ಇರ್ಲಿಲ್ಲ. ಸೊ ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೂ ನಾವು ಚೆನ್ನಾಗಿರೋಣ ಎಲ್ಲ ಮಾಡಿ ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳಾದ್ಮೇಲೂ ತುಂಬಾ ಟಾರ್ಚರು, ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು ನಮ್ಗೆ. ಮನೆ ಹತ್ರ ಬಂದ್ಬಿಟ್ಟು ಮೆಟ್ಲ ಹತ್ರ ಬಂದ್ಬಿಟ್ಟು ಕೈ ಕುತ್ಕೋ ಕೈ ಕು, ಇವಾಗ ನೀ ಇವಾಗ ನಾನು ನಿನ್ನ ಹೆಸರು ಬರ್ದ್ಬಿಟ್ಟು ಸತ್ತೋಗ್ತೀನಿ, ನಿನ್ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ಬಿಡ್ತೀನಿ. ಮತ್ತೆ ಅವ್ರು ಚಾಕು ಆರ್ಡರ್ ಮಾಡಿದ್ದಾರೆ ಆನ್ಲೈನ್ ಇಂದ, ಅದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಸೊ ಪೊಲೀಸ್ ಅವ್ರ ಕೈಲೂ ಅವ್ರಿಗೆ ಚಾಕು ಸಿಕ್ಕಿದೆ. ಬಂದು ಅವ್ರು ಇಮಿಡಿಯೇಟ್ ಆಗಿ ನಾವು 112ಗೆ ಕಾಲ್ ಮಾಡಿದ್ವಿ, ಈ ತರ ನಡೀತಾ ಇದೆ ಅಂತ. ಅವ್ರು ಬಂದು ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು. ಇಂಡೈರೆಕ್ಟ್ ಡೈರೆಕ್ಟ್ ಚಾಕು ಅಲ್ಲಿ ಆರ್ಡರ್ ಮಾಡಿ ಒಂಥರ ಕೊಲೆ ಮಾಡೋ ತರ ಬೆದ್ರಿಕೆ. ಸೊ ಪೇರೆಂಟ್ಸ್ ಇಬ್ಬರೇ ಇರೋದ್ರಿಂದ ನಾವೇನ್ ಮಾಡಿದ್ವಿ, ನನ್ಗೆ ವಯಸ್ಸಾಗಿದೆ ಅವ್ರಿಗೂ. ಸೊ ನಾವು ಏನ್ ಮಾಡಿದ್ವಿ, ನಾನೇ ಇಮಿಡಿಯೇಟ್ ಫಸ್ಟ್ FIR ಕೊಟ್ಟವನ್ನೇ ನಾನು. ನಾನೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿ ಎಲ್ಲ ಎವಿಡೆನ್ಸ್ ಕೊಟ್ಟಿದ್ದೀನಿ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರ್ದಲ್ವಾ ಅವರು ಸರ್? ಅದೇ ಇವಾಗ ಅವರು ಬಚಾವಾಗಕ್ಕೆ ಕೊಡ್ತಾ ಇದಾರೆ ಇವಾಗ. ಯಾಕಂದ್ರೆ ಫಸ್ಟ್ ನಾನ್ ಕೊಟ್ಟಿದ್ದೆ, ಯಾಕಂದ್ರೆ ನಮ್ಗೆ ಈ ತರ ತೊಂದರೆ ಆಗಿರೋದ್ರಿಂದ ಫಸ್ಟ್ ನಾನು FIR ಕೊಟ್ಟಿದ್ದು. ನಮ್ಗೆ ಈ ತರ ತೊಂದರೆ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಇಷ್ಟೆಲ್ಲ ಟಾರ್ಚರ್ ಮಾಡಾದ್ಮೇಲೆ ನಮ್ ತಂದೆ ತಾಯಿಗೆ ಟಾರ್ಚರ್, ಚಾಕು ಅಲ್ಲಿ ಆರ್ಡರ್ ಮಾಡಿ, ಇವಾಗ ನಮ್ ತಂದೆ ತಾಯಿಗೆ ಅದು ತೊಂದರೆ ಅಲ್ವಾ? ಇದು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೂ ನಾವೆಲ್ಲ ಹೇಳಿದ್ವಿ ಚೆನ್ನಾಗಿರಿ, ಇದೆಲ್ಲ ಮಾಡ್ಬಾರ್ದು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವರು ತುಂಬಾ ಡ್ರಗ್ಸ್ ಮಾಡ್ತಾರೆ, ಡ್ರಗ್ ಅಡಿಕ್ಟ್ ಫುಲ್. ಯಾಕಂದ್ರೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಇದೆಲ್ಲ ಇರ್ಬಾರ್ದು, ನಮಗ್ ತೊಂದರೆ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಒಂದ್ ಗರ್ಲ್ ಫ್ರೆಂಡ್ ಇದ್ ಮಾಡಿದ್ರು ನಮ್ಗೆ ತೊಂದರೆ, ನಮ್ಗೆ ಆಂಟಿ ಡೋಪಿಂಗ್ ಇದೆಲ್ಲ ಟೆಸ್ಟ್ ಇರುತ್ತೆ. ಏನೇ ಒಂದು ಕಾರಣ ಬಂದ್ರು ನನಗೆ ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ, ಇಂಥದ್ದೆಲ್ಲ ಮಾಡ್ಬಾರ್ದು ಬಿಡಿ ಅಂದ್ರೂ. ಅವ್ರ ಇಡೀ ಫ್ರೆಂಡ್ಸ್ ಗ್ಯಾಂಗ್ ಇವರೆಲ್ಲ ಸೇರ್ಕೊಂಡು ಬರೀ ಇಂಥ ಡ್ರಗ್ಸ್ ಗಳು ಮಾಡ್ಕೊಂಡು, ಬೆಂಗಳೂರಲ್ಲಿ ಎಷ್ಟು ಜನ ಡ್ರಗ್ಸ್ ಮಾಡ್ತಾರೋ ಎಲ್ಲರ ಜೊತೆನೂ ಇವ್ರ ಕಾಂಟ್ಯಾಕ್ಟ್ ಇದೆ. ಸೊ ಅದಕ್ಕೋಸ್ಕರ ನಾನೆಲ್ಲ ಹೇಳ್ತಾ ಇದ್ದೆ ಬಿಡಿ 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 ಅಂತ, ಆದ್ರೂ ಬಿಡ್ತಾ ಇರ್ಲಿಲ್ಲ. ಸೊ ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೂ ನಾವು ಚೆನ್ನಾಗಿರೋಣ ಎಲ್ಲ ಮಾಡಿ ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳಾದ್ಮೇಲೂ ತುಂಬಾ ಟಾರ್ಚರು, ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು ನಮ್ಗೆ. ಮನೆ ಹತ್ರ ಬಂದ್ಬಿಟ್ಟು ಮೆಟ್ಲ ಹತ್ರ ಬಂದ್ಬಿಟ್ಟು ಕೈ ಕುತ್ಕೋ ಕೈ ಕು, ಇವಾಗ ನೀ ಇವಾಗ ನಾನು ನಿನ್ನ ಹೆಸರು ಬರ್ದ್ಬಿಟ್ಟು ಸತ್ತೋಗ್ತೀನಿ, ನಿನ್ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ಬಿಡ್ತೀನಿ. ಮತ್ತೆ ಅವ್ರು ಚಾಕು ಆರ್ಡರ್ ಮಾಡಿದ್ದಾರೆ ಆನ್ಲೈನ್ ಇಂದ, ಅದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಸೊ ಪೊಲೀಸ್ ಅವ್ರ ಕೈಲೂ ಅವ್ರಿಗೆ ಚಾಕು ಸಿಕ್ಕಿದೆ. ಬಂದು ಅವ್ರು ಇಮಿಡಿಯೇಟ್ ಆಗಿ ನಾವು 112ಗೆ ಕಾಲ್ ಮಾಡಿದ್ವಿ, ಈ ತರ ನಡೀತಾ ಇದೆ ಅಂತ. ಅವ್ರು ಬಂದು ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು. ಇಂಡೈರೆಕ್ಟ್ ಡೈರೆಕ್ಟ್ ಚಾಕು ಅಲ್ಲಿ ಆರ್ಡರ್ ಮಾಡಿ ಒಂಥರ ಕೊಲೆ ಮಾಡೋ ತರ ಬೆದ್ರಿಕೆ. ಸೊ ಪೇರೆಂಟ್ಸ್ ಇಬ್ಬರೇ ಇರೋದ್ರಿಂದ ನಾವೇನ್ ಮಾಡಿದ್ವಿ, ನನ್ಗೆ ವಯಸ್ಸಾಗಿದೆ ಅವ್ರಿಗೂ. ಸೊ ನಾವು ಏನ್ ಮಾಡಿದ್ವಿ, ನಾನೇ ಇಮಿಡಿಯೇಟ್ ಫಸ್ಟ್ FIR ಕೊಟ್ಟವನ್ನೇ ನಾನು. ನಾನೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿ ಎಲ್ಲ ಎವಿಡೆನ್ಸ್ ಕೊಟ್ಟಿದ್ದೀನಿ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರ್ದಲ್ವಾ ಅವರು ಸರ್? ಅದೇ ಇವಾಗ ಅವರು ಬಚಾವಾಗಕ್ಕೆ ಕೊಡ್ತಾ ಇದಾರೆ ಇವಾಗ. ಯಾಕಂದ್ರೆ ಫಸ್ಟ್ ನಾನ್ ಕೊಟ್ಟಿದ್ದೆ, ಯಾಕಂದ್ರೆ ನಮ್ಗೆ ಈ ತರ ತೊಂದರೆ ಆಗಿರೋದ್ರಿಂದ ಫಸ್ಟ್ ನಾನು FIR ಕೊಟ್ಟಿದ್ದು. ನಮ್ಗೆ ಈ ತರ ತೊಂದರೆ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಇಷ್ಟೆಲ್ಲ ಟಾರ್ಚರ್ ಮಾಡಾದ್ಮೇಲೆ ನಮ್ ತಂದೆ ತಾಯಿಗೆ ಟಾರ್ಚರ್, ಚಾಕು ಅಲ್ಲಿ ಆರ್ಡರ್ ಮಾಡಿ, ಇವಾಗ ನಮ್ ತಂದೆ ತಾಯಿಗೆ ಅದು ತೊಂದರೆ ಅಲ್ವಾ? ಸೊ ಕೆಸಿ ಕಾರ್ಯಪ್ಪ ಅವರ ವಿಚಾರದಲ್ಲಿ ಏನು ದೂರು ದಾಖಲಾಗಿತ್ತು, ಮತ್ತು ಅದಾದಮೇಲೆ ಅವರು ಏನು ದೂರು ಕೊಟ್ಟಿದ್ರು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇರುವಂಥದ್ದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ದಿಶಾ ಕಾರ್ಯಪ್ಪ ಮಾಧ್ಯಮಗಳ ಮುಂದೆ ಬಂದು ಮಾತನಾಡುವಂಥ ಸಾಧ್ಯತೆ ಇರುವಂಥದ್ದು. ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ, ಇನ್ನೊಂದು 5-10 ನಿಮಿಷದಲ್ಲಿ ಮಾತನಾಡ್ತೀವಿ ಅಂತ ಹೇಳಿದಾರಂತೆ ದಿಶಾ ಕಾರ್ಯಪ್ಪ ಅವರು. ಈಗ ಎರಡು FIR ದಾಖಲಾಗಿದೆ, ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು ಎರಡು ಪೊಲೀಸ್ ಠಾಣೆಯಲ್ಲಿ, ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು. ಮೊದಲು ವಂಚನೆ ಕೇಸನ್ನು ದಾಖಲು ಮಾಡಿದ್ದು,
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.